ತಾಯಿ ವಾಸವಿ ಮಾತೆಗೆ ವಂದಿಸುತ್ತಾ, ಎಲ್ಲ ಗುರು ಹಿರಿಯರಿಗೆ ಸ್ಮರಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಟಿ ಶ್ರೀಲಕ್ಷ್ಮಿ, ಊರು ಜಿಲ್ಲಾ ತಾಲೂಕು ಬಳ್ಳಾರಿ. ನಾನು ತೃತೀಯ ಭಾಷೆ ಹಿಂದಿ ಶಿಕ್ಷಕಿಯಾಗಿ 18 ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆ ಕಕ್ಕಬೇವಿನ ಹಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಉತ್ತಮ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ, ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ, ಇನ್ನು ಹಲವು ಸನ್ಮಾನಗಳನ್ನು ಪಡೆದಿರುತ್ತೇನೆ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ 2022ರಲ್ಲಿ ಅಂತರ್ಜಾಲದ ಸಹಾಯದಿಂದ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಗೌರವ ಕವಿ ವಿಭೂಷಣ ಪ್ರಶಸ್ತಿ ಆಯೋಜಿಸಿರುವರು. ನಾನು ಜಿಲ್ಲಾ ಮಟ್ಟದ ಯುವ ಕವಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ನನ್ನ ಸ್ವರಚಿತ ಕವನ ಶೀರ್ಷಿಕೆ ಪ್ರಕೃತಿ. ಈ ಕವಿತೆಯನ್ನು ನಾನು ಭಾರತದಾದ್ಯಂತ ಕರೋನಾ ಹರಡಿದಾಗ ರಚಿಸಿದ್ದೆ. ಪ್ರಕೃತಿ 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 ಮಾತೆ, ನಿನಗೆ ಶತಶತ ವಂದನೆ. ಮನುಜನಿಗೆ ಬದುಕು ನಿನ್ನಿಂದಲೇ, ಹಸಿರು ಉಸಿರು ಜಗಕ್ಕೆ ನಿನ್ನಿಂದಲೇ. ಜೀವದಾಯಿನಿ ತ್ಯಾಗದ ಗಣಿ, ಸೌಂದರ್ಯದ ಸೊಬಗಿನ ರಾಣಿ, ಭುವಿಯ ಶೃಂಗಾರ ಸೌಂದರ್ಯದ ಕಣಿ, ಮನಮೋಹಕ ದೃಶ್ಯದ ರಮಣಿ. ಪ್ರಕೃತಿ 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 ಮಾತೆ, ನಿನಗೆ ಶತಶತ ವಂದನೆ. ಹಸಿರೇ ನಮ್ಮ ಬಾಳಿನ ಉಸಿರು, ಗಿಡಮರಗಳಿಲ್ಲದೆ ಇನ್ನೆಲ್ಲಿಯ ಹಸಿರು. ಸ್ವಚ್ಛ ವಾಯುವಿಲ್ಲದೆ ರೋಗವು, ಬದುಕಿಗಾಗಿ ಮನುಜನ ಹೋರಾಟವು. ಪ್ರಕೃತಿ 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 ಮಾತೆ, ನಿನಗೆ ಶತಶತ ವಂದನೆ. ಅಂದು ಪ್ರಕೃತಿಯೇ ದೇವರೆಂದು ಪೂಜಿಸಿದರು, ಇಂದು ಪ್ರಕೃತಿಯನ್ನು ಹಾಳು ಮಾಡುತ್ತಿಹರು. ಪ್ರಕೃತಿಯು ಮನುಜನಿಗೆ ನೀಡುತ್ತಿಹದು ಕರ್ಮ ಫಲವಾಗಿ ಕರೋನಾ. ಪ್ರಕೃತಿ 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 ಮಾತೆ, ನಿನಗೆ ಶತಶತ ವಂದನೆ. ಪ್ರಕೃತಿಯ ವಿಕೃತಿ ಮಾಡದಿರಿ, ಪ್ರಕೃತಿಯ ಶಿಶುವಾಗಿ ಬಾಳಿರಿ. ಸಾಮರಸ್ಯದಿ ಪ್ರಕೃತಿಯ ಜೊತೆ ಜೀವಿಸಿರಿ, ವಸುದೈವ ಕುಟುಂಬಕಂ ಪಾಲಿಸಿರಿ. ಪ್ರಕೃತಿ 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 ಮಾತೆ, ನಿನಗೆ ಶತಶತ ವಂದನೆ. ಧನ್ಯವಾದಗಳು.